ಬಾಸ್ ಬಂಬಡಿ ಏನಿದೆ ಲೈವ್ ಆಗಿದೆ ಐ ಮೀನ್ ರಿಯಲ್ ಲೈಫ್ ಅಲ್ಲಿ ಹೆಂಗಿದೆ ಹಂಗೆ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಎಲ್ಲರೂ ನೋಡಬೇಕು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಮೂವಿ ಮೆಸೇಜ್ ಕೊಟ್ಟಿದ್ದಾರೆ ಬಾಸ್ ಓವರ್ ಟೈಮ್ ಅಲ್ಲಿ ಪ್ರಕೃತಿನ ಹೇಗೆ ಕಾಪಾಡಬೇಕು ಕಾಡುಗಳನ್ನ ಹೇಗೆ ಉಳಿಸಬೇಕು ಅನ್ನೋ ಒಂದು ಡಾಕ್ಯುಮೆಂಟರಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಪ್ರತಿಯೊಬ್ಬರು ಕನ್ನಡಿಗರು ನೋಡಲೇಬೇಕು ಕಾಡುಗಳನ್ನ ರಕ್ಷಿಸಬೇಕು ಸೂರ್ಯ ಚಂದ್ರರವರೆಗೂ ಅಪ್ಪೋರ್ ಇರ್ತಾರೆ ಪ್ರಕೃತಿನ ಚೆನ್ನಾಗಿ ಉಳಿಸೋಣ ಕನ್ನಡನ ಚೆನ್ನಾಗಿ ಬೆಳೆಸೋಣ ಪ್ರತಿಯೊಬ್ಬರು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಪ್ರತಿಯೊಬ್ಬರು ವಯಸ್ಸಾಗಿರೋರು ಮಕ್ಕಳು ಪ್ರತಿಯೊಬ್ಬರು ಪ್ರಕೃತಿನ ಉಳಿಸಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬನ್ನಿ ಫಿಲಂ ನೋಡಿ ದಯವಿಟ್ಟು ಅಪ್ಪು ಬಾಸ್ಗೆ ಜೈ ದೇವಸ್ಥಾನಕ್ಕೆ ಬೇಕು ಗರ್ಭಗುಡಿ ನಮ್ಮ ದೇಶಕ್ಕೆ ಬೇಕು ಗಂಧದ ಗುಡಿ ಪವರ್ ಸ್ಟಾರ್ ಮೂವಿ ಸೂಪರ್ ಆಗಿತ್ತು ನಾ ಅಪ್ಪು ಫ್ಯಾನ್ ಸೂಪರ್ ಆಗಿತ್ತು ಮೂವಿ ಡಾಕ್ಟರ್ ರಾಜಕುಮಾರ್ಗೆ ಪುನೀತ್ ರಾಜಕುಮಾರ್ಗೆ ಜೈ ಈ ತರ ಯಾರು ತೆಗೆಯಕ ಆಗಲ್ಲ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಆಯ್ತು ನೆಕ್ಸ್ಟ್ ನಾಗರಹೊಳೆ ಹೋಗಿ ನೋಡಲೇಬೇಕು ತುಂಬಾ ಚೆನ್ನಾಗಿದೆ ಅವರು ಏನು ಹೇಳಿದಾರೋ ಅದನ್ನ ನಾವು ನಡೆಸಿಕೊಂಡು ಹೋಗೋದು ನಮ್ಮ ಅಪ್ಪು ಫ್ಯಾನ್ಸ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಪ್ಲಾಸ್ಟಿಕ್ ನೆಲ್ಲ ಅವರು ಏನು ಹೇಳಿದಾರೋ ಅದನ್ನ ನಡೆಸಿಕೊಂಡು ಹೋಗಬೇಕು ಅಷ್ಟೇ ಹೇಳ್ತೀನಿ ಈ ಚಿತ್ರಗಳನ್ನ ಸರ್ಕಾರದವರು ಮಾಡಿ ಜನಕ್ಕೆ ತೋರಿಸಬೇಕಾಯಿತು ಸಾಮಾಜಿಕ ಕಳಕಳಿ ಚಿತ್ರಗಳು ಇವು ಅಂತದ್ದು ನಮ್ಮ ದೇವರು ಮಾಡಿ ತೋರಿಸಿದ್ದಾರೆ ನಮಗೆಲ್ಲ ಮತ್ತೆ ಎಲ್ಲಾ ಜನನ್ನ ನೋಡಬೇಕು ಈ ಚಿತ್ರ ನಮ್ಮಂತವರು ಸಾವಿರಾರು ಜನ ಬದುಕಿರೋದಕ್ಕಿಂತ ಅಂತವರು ಒಬ್ಬೊಬ್ಬರು ಇದ್ದಿದ್ರೆ ಐಡಿ ಜಗತ್ತಕ್ಕಿಂತ ಎಂತೆಂತ ವಿಚಾರಗಳನ್ನ ತೋರಿಸಿರೋರು ಮಕ್ಕಳನ್ನಂತ ಖಂಡಿತವಾಗ್ಲೂ ಕರ್ಕಮಂತ ತೋರಿಸುವಂತ ಚಿತ್ರ ಸರ್ ಇದು ಕುಟುಂಬ ಸಮೇತರಾಗಿ ಇದೇ ಪ್ರಥಮವಾಗಿ ಬಂದಿರುವಂತ ಚಿತ್ರ ಇದು ನಮ್ಮ ಮಕ್ಕಳನ್ನ ಸಮೇತ ಕರ್ಕಮಂತ ತೋರಿಸಲೇಬೇಕಾದಂತ ಚಿತ್ರ ಇದು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಪುನೀತ್ ರಾಜಕುಮಾರ್ ಅವರ ಕನಸು ಅದನ್ನ ನನಸೋ ಮಾಡೋ ಹೊಣೆ ನಮ್ದು ಅವರು ಹೇಳಿ ಕೊಟ್ಟಿದ್ದ ಮೆಸೇಜಸ್ ಅನ್ನೆಲ್ಲ ಫಾಲೋ ಮಾಡಬೇಕು ತುಂಬಾ ಮೆಸೇಜಸ್ ಇದೆ ಕಾಡಿನ ಕಾಡನ್ನ ಉಳಿಸಬೇಕು ಬೆಳೆಸಬೇಕು ಕನ್ನಡವನ್ನ ಕಲಿಯಬೇಕು ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಈ ಥರ ಮೂವಿ ಯಾರು ಕೊಟ್ಟಿಲ್ಲ ಒಳ್ಳೆ ಇಂಗ್ಲಿಷ್ಗಿಂತ ಹೆಚ್ಚಾಗಿ ನೋಡ್ಬೋದು ಅಂದರೆ ಇಂಥ ಪಿಕ್ಚರ್ನ ಮುಡಿದ ಪ್ರತಿಯೊಬ್ಬ ಮನೆಮನೆಯಲ್ಲಿರೋ ಒಬ್ಬೊಬ್ಬ ಬಂದು ನೋಡಿದ್ರೆ ಇದನ್ನು ಮುಂದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಆಸಮ್ ಆಗಿದೆ ತುಂಬ ಚೆನ್ನಾಗಿದೆ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ನೇಚರ್ ಇಟ್ ವಾಸ್ ಅಮೇಜಿಂಗ್ ಆ್ಯಕ್ಚುಲಿ ಮಿಸ್ಸಿಂಗ್ ಫೀಲಿಂಗ್ ತುಂಬ ಬರುತ್ತೆ ದೇರ್ಸ್ ನೋ ವರ್ಡ್ಸ್ ಅಬೌಟ್ ದಿ ಫಿಲಮ್ ಬಿಟ್ ಎಮೋಷ್ನಲ್ ಬಟ್ ಇಟ್ಸ್ ಅ ಗ್ರೇಟ್ ಮೂವಿ ವಿ ಆರ್ ಸೋ ಆನರ್ ಟು ಸೀ ದಿ ಮೂವಿ ಆಲ್ಸೋ ಪ್ರತಿಯೊಂದು ಇದರಲ್ಲೂ ಕೂಡ ಒಂದು ಮೆಸೇಜ್ ಅನ್ನೋದು ಇದ್ದೇ ಇರುತ್ತೆ ಪುನೀತ್ ಸಿನಿಮಾದಲ್ಲಿ ಇದರಲ್ಲೂ ಕೂಡ ನೇಚರ್ನ ಥೀಮ್ ಆಗಿ ಇಟ್ಕೊಂಡು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸೊ ನಾವು ವೈಲ್ಡ್ ಲೈಫ್ನ ಪ್ರಿಸರ್ವ್ ಮಾಡಬೇಕು ಮತ್ತು ಆನೆಗಳೆಲ್ಲ ಯಾಕೆ ಈ ಥರ ಬರ್ತಾ ಇದೆ ಮನುಷ್ಯರನ್ನ ಇದು ಮಾಡೋದಕ್ಕೆ ನಾವು ಲ್ಯಾಂಡ್ನ ಆಕ್ಯುಪೈ ಮಾಡಿರೋದ್ರಿಂದನೇ ಅದೆಲ್ಲ ಬರ್ತಾ ಇರೋದ್ರಿಂದ ಸೊ ಫಾರೆಸ್ಟ್ ಏರಿಯಾಸ್ನೆಲ್ಲ ಕನ್ಸರ್ವ್ ಮಾಡಬೇಕು ಅನ್ನೋದ್ರಿಂದ ಇದು ಮಾಡ್ಬೋದು ಚೆನ್ನಾಗಿತ್ತು ಅಲ್ಟಿಮೇಟ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ